ಜನಸಂಗ್ರಾಮ್ ಪರಿಷತ್ ವತಿಯಿಂದ ಕಾಲ್ನಡಿಗೆ ಜಾಥವನ್ನು ನಡೆಸಲಾಗಿದೆ। ಅರಕಲಗೂಡು ಪಟ್ಟಣದಲ್ಲಿ ಜನಸಂಗ್ರಾಮ್ ಪರಿಷತ್ ರಾಜ್ಯ ಕಾರ್ಯದರ್ಶಿ ಜಗದೀಶ್ ಅವರ ನೇತೃತ್ವದಲ್ಲಿ ಮಲ್ಲಿಪಟ್ಟಣ ರಸ್ತೆಯಲ್ಲಿ ಹೊಸದಾಗಿ ಆರಂಭಿಸಿರುವ ಎಂಎಸ್ಐಎಲ್ ಮಳಿಗೆಯನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲು ಆಗ್ರಹಿಸಿ ಆನಾಕ್ರು ಬಡಾವಣೆಯಿಂದ ಹಾಸನ ಜಿಲ್ಲಾ ಕಚೇರಿವರೆಗೆ ಕಾಲ್ನಡಿಗೆ ಜಾಥವನ್ನು ನಡೆಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ। प्रतिभटने उद्देश्यद बग्गे मातनाडिद जनसंग्राम परिषत् राज्य कार्यदर्शी जगदीश अवरु मल्लिपट्टण रस्तेयल्लि प्रारंभवागिरुव एमएसएल निंद रस्तेयल्लि ओडाडुव विद्यार्थिगळिगे मत्तु स्थळीय निवासिगळिगे हागू महिळेयरिगे हेच्चु तोंदरेयागिदे। आद्दरिंद एमएसएल गे नीडिरुव परवानगियन्न रद्दुपडिसबेकेंदु आग्रहिसि अरकलगूडिनिंद हासन जिल्लाधिकारी कचेरिवरेगे काल्नडिगे जाथवन्न होरटिद्देवे एंदु तिळिसिद्दारे। ಅರಕಲಗೋಡಿನಲ್ಲಿ ಪ್ರಾರಂಭವಾಗಿರುವ ಸಾರಾಯಿ ಅಂಗಡಿಗಳು ಮುಚ್ಚಬೇಕು ಅಂತ ಅದರಲ್ಲೂ ವಿಶೇಷವಾಗಿ ಮಲ್ಲಿಪಟ್ಟಣ ರಸ್ತೆಯಲ್ಲಿ ಪ್ರಾರಂಭವಾಗಿರುವ ಎಂಎಸ್ಐಎಲ್ ಮಧ್ಯದ ಮಳಿಗೆಯಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಕ್ಕಳ ಭವಿಷ್ಯಕ್ಕೆ ಮಾರಕವಾಗಿರೋದ್ರಿಂದ ಅದನ್ನ ಆ ನೀಡಿರೋ ಪರವಾನಗಿಯನ್ನ ಲೈಸೆನ್ಸ್ ಅನ್ನು ರದ್ದುಪಡಿಸಬೇಕು ಅಂತ ಹೇಳಿ ನಾವೆಲ್ಲ ಅರಕಲಗೋಡಿನಿಂದ ಪಾದಯಾತ್ರೆಯನ್ನು ಓಡ್ತಾ ಇದೀವಿ। ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಾಗರ್ ಕೋಣನೂರು ಟಿವಿ 12 ಕನ್ನಡ ಅರಕಲಗೋಡು ಟಿವಿ 12 ಕನ್ನಡ ಇದು ಕನ್ನಡಿಗರ ಧ್ವನಿ।